ವಿಧಾನ ಪರಿಷತ್ ಚುನಾವಣೆ ನಿಧಾನವಾಗಿ ಕಾವೇರತೊಡಗಿದೆ ಇದರ ಮೊದಲ ಅಂತವಾಗಿ ಬಿಜೆಪಿ ಪಕ್ಷದ ವತಿಯಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ಸ್ಥಳೀಯ ಸಂಸ್ಥೆಗಳಿಂದ ರಾಜ್ಯ ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಡಿಎಸ್ ಅರುಣ್ ರವರು ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅಭ್ಯರ್ಥಿ ಡಿಎಸ್ ಅರುಣ್ ರವರು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ನಡೆಯುವ ಕ್ರಮಗಳು ಬೇರೆ ಬೇರೆ ರೀತಿಯದ್ದಾಗಿದ್ದು ಈ ಬಾರಿ ಪಕ್ಷ ನನಗೆ ವಿಧಾನ ಪರಿಷತ್ ಬಿಜೆಪಿ ಅಭ್ಯರ್ಥಿಯಾಗಲು ಅವಕಾಶ ಮಾಡಿಕೊಟ್ಟಿದೆ ನಾನು ಪಕ್ಷಕ್ಕೆ ಧನ್ಯವಾದವನ್ನು ತಿಳಿಸುತ್ತೇನೆ ಇನ್ನ ರಾಜ್ಯ ಹಾಗೂ ಕೇಂದ್ರ ಎರಡು ಕಡೆಗಳಲ್ಲೂ ತಮ್ಮದೇ ಸರ್ಕಾರವಿದ್ದು ಮೋದಿ ಬೊಮ್ಮಾಯಿರವರ ಸಾಧನೆ ಹಾಗೂ ಮುಂದೆ ಕ್ಷೇತ್ರಕ್ಕೆ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ನಿಗಾ ವಹಿಸುವುದಾಗಿ ಹೇಳಿದ್ದಾರೆ ಒಂದು ವಿಶ್ವಾಸ ಇದೆ ಮತ್ತು ವಿಧಾನಸಭಾ ಕ್ಷೇತ್ರಗಳು ಶಿವಮೊಗ್ಗ ಈ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ದಾವಣಗೆರೆಯ ಮೂರು ತಾಲೂಕುಗಳು ಬರುತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ನಾವು 9 ಜನ ವಿಧಾನಸಭಾ विधान परिषत् जन सदस्य केंद्र राज्य सरकार साधे विशेषवा शिवम्ड संसद चुनाव नमेंगे भारतीय जनता पार्टिया के लिए ईन समस्या रीतली आगते भावन आत्मविश्वास योजने ग्राम पंचायत ना नोड़ो अली योजने दिखनेवकाश मंडिया केस समस्या बगहर ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತೀವಿ ಹಲವು ಜವಾಬ್ದಾರಿಗಳನ್ನು ಪಕ್ಷ ಕೊಡುತ್ತೆ ತುಂಬ ಜನ ಹಿರಿಯ ಎಲ್ಲರೂ ಅಪೇಕ್ಷೆ ಪಟ್ಟಿದೆ ಕೊನೆಗೆ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂಥ ಮನೋಭಾವ ಪಕ್ಷದ ಹಿರಿಯರು ಎಲ್ಲರೂ ಸೇರಿ ನನಗೆ ಸಿಕ್ಕಂಥ ಅದೃಷ್ಟ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ನನ್ನನ್ನು ನಾನೇ ಹೆಮ್ಮೆ ಪಡುವಂಥ ಅಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಎಲ್ಲ ಹಿರಿಯರ ಶ್ರಮ ಇದೆಲ್ಲ ಕಾರಣದಿಂದ ಅದೃಷ್ಟ ಹೊಂದಿದೆ ಸರ್ ಈಗ ಯಾವುದೇ ಸ್ಥಳೀಯ ಸಂಸ್ಥೆಗಳು ಹಿಂದೆ ನೀವು ಅಂದರೆ ಆಯ್ಕೆ ಆಗಬೇಕು ನೇರವಾಗಿ ಈಗ ಒಂದು ಇಂಥ ಒಂದು ದೊಡ್ಡ ಸಾಮಾಜಿಕ ಕೆಲಸಗಳನ್ನು ಮಾಡಕ್ಕೆ ಶುರು ಮಾಡಿ ಆಗಿದೆ ಜೊತೆಗೆ ಇಲ್ಲಿ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನಲ್ಲೂ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಹಲವು ಸಂಘಟನೆಗಳು ಮುಖಾಂತರ ಮಾಡಿರೋದು ನನಗೆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ಹಿಂದೆ ಕೂಡ ಬೂತ್ ಕಮಿಟಿ ಹೋಗಿ ಇಲ್ಲಿ ನಮ್ಮ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ ಥರ ಹಲವು ಕಾರ್ಯಕ್ರಮಗಳನ್ನು ಎಲ್ಲ ಕೆಲ ಹಂತದಲ್ಲಿ ಕೆಲಸ ಮಾಡಿದ್ದೇನೆ ಅನುಭವವಾಗಿದೆ ಹಾಗಾಗಿ ಒಂದು ಪ್ರವಾಸನೂ ಮಾಡಿದ್ದೇನೆ ಪ್ರವಾಸ ಮಾಡಿರೋ ಕಾರಣಕ್ಕೆ ನನಗೊಂದು ಆತ್ಮವಿಶ್ವಾಸ ಇದೆ ನಾಗಕಿರಣ್ ಶೆಟ್ಟಿ ಟಿವಿ 12 ಕನ್ನಡ ಶಿವಮೊಗ್ಗ